ನಮಸ್ತೆ ಪ್ರೇಕ್ಷಕರೇ, ಇಜರಿ ಟಿವಿಗೆ ಎಲ್ರಿಗೂ ಸ್ವಾಗತ. ಶ್ರೀ ಹುಲಿಗಮ್ಮ ದೇವಿ ದೇವಸ್ಥಾನದಲ್ಲಿ ದೀಪ ಹಚ್ಚುವ ಮೂಲಕ ಕಾರ್ತಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಎರಡು ವರ್ಷದ ಕೊರೋನಾದ ಗಲಾಟೆ ಮುಗಿದ ಮೇಲೆ ಮತ್ತೆ ಕಾರ್ತಿಕೋತ್ಸವವನ್ನು ಆಚರಣೆ ಮಾಡಲಾಗಿದೆ ಎಂದು ಕಾರ್ಯನಿರ್ವಹಣಾ ಅಧಿಕಾರಿ ತಿಳಿಸಿದರು. ಇವತ್ತಿನ ದಿನ ಶ್ರೀ ಹುಲಿಗಮ್ಮ ದೇವಸ್ಥಾನದಲ್ಲಿ ಊರಿನ ಗ್ರಾಮಸ್ಥರು ಹಾಗೂ ದೈವದವರು ಹಾಗೂ ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲ ಭಕ್ತಾದಿಗಳು ಅಮ್ಮನವರ ಕೊನೆ ಕಾರ್ತಿಕ ಆಚರಿಸಿದೆ. ಕಳೆದ ಎರಡು ವರ್ಷಗಳಿಂದ ಕೊರೋನಾ ಆಚರಣೆ ಮಾಡಿರಲಿಲ್ಲ. ಈ ಕಡೆ ಕಾರ್ತಿಕದಿಂದ ಈ ಕೊರೋನಾ ಮುಕ್ತರಾಗಲಿ, ಮತ್ತು ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲಿ ರಥೋತ್ಸವ ನಡೀಲಿ ಅಂತ ನಾನು ಈ ಮೂಲಕ ಬೇಡ್ಕೋತಾ ಇದ್ದೀನಿ. ಎರಡು ವರ್ಷಗಳ ನಂತರ ಕಾರ್ತಿಕೋತ್ಸವ ಆಚರಿಸಿದ ಗ್ರಾಮಸ್ಥರು ಏನು ಹೇಳುತ್ತಾರೆ ಕೇಳೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ಹುಲಿಗಮ್ಮ ದೇವಿ ದೇವಸ್ಥಾನ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಆ್ಯಕ್ಚುಲಿ ಇವಾಗ ರೀಸೆಂಟಾಗಿ ನಮ್ಮ ಮ್ಯಾರೇಜ್ ಆಗೈತಿ. ಈ ಸ್ಥಾನಕ್ಕೆ ನಾನು ಈ ಊರಿಗೆ ಹುಲಿಗಮ್ಮ ದೇವಿ ದೇವಸ್ಥಾನಕ್ಕೆ ಈ ಊರಿಗೆ ನಾನು ಸೊಸೆಯಾಗಿ ಬಂದಿರೋದು ನನ್ನ ಅದೃಷ್ಟ ಅಂತ ತಿಳ್ಕೊತೀನಿ. ಈ ಥರ ಕಾರ್ತಿಕ ಹಚ್ಚೋದು ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಖುಷಿ ಆಗುತ್ತೆ. ಬೇರೆ ಬೇರೆ ಕಡೆಯಿಂದ, ಬೇರೆ ರಾಜ್ಯದಿಂದ, ಬೇರೆ ಸುತ್ತಮುತ್ತ ಹಳ್ಳಿಯಿಂದ ತುಂಬ ಸುಮಾರು ಜನ ಬಂದಿದ್ದಾರೆ. ಇವ್ರನ್ನೆಲ್ಲ ನೋಡಿ ಆಮೇಲೆ ಈ ಕಾರ್ತಿಕ ದೀಪ ಹಾಸ್ತಾರಲ್ಲ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲಂಕಾರನೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ದೇವಿ ದರ್ಶನ ಕೂಡ ದರ್ಶನ ಮಾಡೋಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ. ಥ್ಯಾಂಕ್ ಯು. ಆಮೇಲೆ ಅವತ್ತು ಕೊನೆಯ ದಿನದ ಕಾರ್ತಿಕ ಮಾಸ ಹುಲಿಗಿ ಗ್ರಾಮದಲ್ಲಿ ಆಚರಿಸಿದ್ದಾರೆ, ನಿಮಗೆ ಏನಿಸುತ್ತೆ ಮಾ ಇದ್ರ ಬಗ್ಗೆ? ಫಸ್ಟ್ ಆಫ್ ಆಲ್ ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ಎರಡು ವರ್ಷ ಕೊರೋನಾ ಬಂದು ಏನು ಊರಲ್ಲಿ ಯಾವ ಹಬ್ಬ ಆಗದೆ ಒಂಥರ ಮೂಕ ವಿಸ್ಮಿತವಾಗಿತ್ತು. ಈ ಇದನ್ನೆಲ್ಲ ಸಂಭ್ರಮ ನೋಡೋದೇ ಮರ್ತೋದಂಗಾಗಿತ್ತು. ಪುನಃ ಇದು ಬಂದು ನಮ್ಗೆ ಭಾಳ ಕಣ್ಣು ತುಂಬ್ದಂಗಾಯಿತು. ಅಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ಪ್ರತಿ ವರ್ಷವೂ ಇದೇ ಥರ ನಡೆಯಿರಲಿ. ಯಾವ ಕೊರೋನಾ ಗಿರೋನಾ ಅಂತ ಬಂದು ಲಾಕ್ಡೌನ್ ಗಿಕ್ಡೌನ್ ಆಗ್ದಂಗೆ ನಮ್ಮ ಪ್ರತಿ ವರ್ಷ ಹಬ್ಬ ಜಾತ್ರೆ ಅಮ್ಮಂದು ಯಾವುದೂ ನಿಲ್ಲಬಾರ್ದು. ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ನಿರಾಸೆ ಆಗಬಾರ್ದು. ಬಂದು ವಾಪಸ್ ಹೋಗೋರಿಗೆ ಎಲ್ಲರಿಗೂ ಖುಷಿ ಆಗಬೇಕು. ಯಾಕಂದರೆ ಬೇಡಿದ ವರಗಳನ್ನು ಕೊಡುವಂಥ ತಾಯಿ ಇವರು. ಅವ್ರು ನಿರಾಸೆ ಆಗ್ದಂಗೆ ಪ್ರತಿ ವರ್ಷ ಈ ಥರ ನೆರವರಲಿ ಅಂತ ನಾ ಎಲ್ಲರ ಹತ್ರ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ಭಾಳ ವರ್ಷ ಅಂದರೆ ಕೊರೋನಾ ಬಂದು ಯಾವ ಜನಗಳಿಗೂ ನೋಡೋ ದೇವಸ್ಥಾನ ಕೂಡ ಎಲ್ಲ ಬಂದ್ ಆಗಿಬಿಟ್ಟಿತ್ತು. ಸೊ ಏನೋ ಒಂಥರ ಮನೇಲಿ ಇದ್ದಿದ್ದು ಬೇಜಾರಾಗಿತ್ತು. ಅಟ್ಲೀಸ್ಟ್ ಈ ಥರ ಕೊರೋನಾ ಎಲ್ಲ ಹೋಗ್ಬಿಟ್ಟಾದ್ಮೇಲೆ ಇವೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೇಡಮ್, ಎರಡು ವರ್ಷ ಆದಮೇಲೆ ಇವಾಗ ಮತ್ತೆ ಕಾರ್ತಿಕ ಮಾಸ ಆಚರಿಸಿದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಮೊಟ್ಲೆ ಮತ್ತೆ ನಾನು ಈ ಹುಲಿಗಿ ಬಂದಿರೋದು, ಈ ಊರಿನ ಸೊಸೆಯಾಗಿ ಬಂದಿದ್ದೀನಿ. ಆ ಅದೃಷ್ಟ ಏನಪ್ಪ ಅಂದರೆ ಈ ಹುಲಿಗಿ ದೇವಸ್ಥಾನ ಇರೋ ಪ್ಲೇಸಿಗೆ ಬಂದಿನಿ ಅಂದರೆ ನಂದು ಅದೃಷ್ಟ ಅಂತ. ಈ ಥರ ಎಲ್ಲಿ ನೋಡಿಲ್ಲ ನಾನು, ಇದೇ ಫಸ್ಟ್ ಟೈಮು. ಇದು ಪ್ರತಿ ವರ್ಷ ಹಿಂಗೆ ನಡೀಲಿ ಅಂತೇಳಿ ಆ ಹುಲಿಗಮ್ಮ ದೇವಿ ಹತ್ರ ಬೇಡ್ಕೊಳ್ತೀನಿ. ಇಷ್ಟೇ, ಧನ್ಯವಾದಗಳು. ಸರ್ ನಮಸ್ತೆ. ಈ ಎರಡು ವರ್ಷದಿಂದ ಮತ್ತೆ ಕಾರ್ತಿಕೋತ್ಸವ ಹುಲಿಗಮ್ಮನ ಗುಡಿ ಮುಂದೆ ಆಚರಿಸಿದ್ದಾರೆ, ಇದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇವಾಗ ಎರಡು ವರ್ಷ ಆಯಿತು, ಏನು ನಡೀತಾ ಇದ್ದಿದ್ದಿಲ್ಲ. ಇವಾಗ ಮಂದಿ ಜನ ಬರೋದು ಸುತ್ತಮುತ್ತ ಹಳ್ಳಿಯಿಂದ, ಆಮೇಲೆ ಹುಬ್ಳಿ ಧಾರವಾಡ, ಆಮೇಲೆ ಬಳ್ಳಾರಿ ಜನ. ಈಗ ಇವತ್ತೆಲ್ಲ ಆಚರಿಸೋದು ನೋಡಿದ್ರೆ, ದೀಪೋತ್ಸವ ನೋಡಿದ್ರೆ ಫುಲ್ಲು ಎದ್ದು ಕಾಣ್ತಾ ಇದೆ. ಇವತ್ತೇನಂದರೆ
ಇವತ್ತು ಫುಲ್ ಒಳಗಡೆ ಜನ ಬಂದಿರೋದು. ಆಮೇಲೆ ಈ ವರ್ಷ ಎರಡು ವರ್ಷದ ಕೆಳಗಡೆ ಏನು ಇದ್ದಿದ್ದಿಲ್ಲ, ಒಬ್ಬರು ಜನ ಇದ್ದಿದ್ದಿಲ್ಲ, ಏನು ದೀಪೋತ್ಸವ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ. ಇವತ್ತು ದೀಪೋತ್ಸವ ಇಲ್ಲಿದ್ದಲ್ಲಿ ಮಠ ಮುದ್ದಮ್ಮ ಗುಡಿ ಮಠ ಹಚ್ಚಿದ್ದಾರೆ ಅಂದರೆ ಫುಲ್ ಲಕ್ಷಣವಾಗಿ ಕಾಣ್ತಾ ಇದೆ. ಆಮೇಲೆ ಭರ್ಜರಿಯಾಗಿ ಕಾಣ್ತಾ ಇದೆ. ಆಮೇಲೆ ಕೊರೋನಾ ಮುಖಾಂತರ ಏನು ಇದ್ದಿದ್ದಿಲ್ಲ, ಇವಾಗ ಏನೆಲ್ಲ ನಮಗೆ ನೋಡಿದರೆ ಭಾಳ ಸಂತೋಷ ಆಗುತ್ತದೆ. ಇಷ್ಟು ಹೇಳಿ ಧನ್ಯವಾದಗಳು. ಇಸಾರಿ ಟಿವಿಗೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.